ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ದ ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಶ್ಮಿತಾ. ಮುಖ್ಯಾಂಶಗಳು. ವಿಶ್ವ ಕ್ಯಾನ್ಸರ್ ದಿನಾಚರಣೆ ನಿಮಿತ್ತವಾಗಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಕ್ಯಾನ್ಸರ್ ರೋಗ ತಡೆಗಟ್ಟುವ ಕುರಿತಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮ. ಬೀದರ್ನ ಹಲವು ವಾರ್ಡ್ಗಳಿಗೆ ಸಚಿವ ಬಂಡೆಪ್ಪ ಖಾಶೆಂಪು, ರಹೀಂ ಖಾನ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳಿಂದ ಭೇಟಿ. ನಿರಂತರ ಕುಡಿಯುವ ನೀರು ಯೋಜನೆ ಪ್ರಗತಿ ಪರಿಶೀಲನೆ ವೀಕ್ಷಣೆ. 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮಿತ್ತವಾಗಿ ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಹಾಗೂ ಮರಿಗಾಂಧಿ ಮೆರವಣಿಗೆ ನ್ಯಾಯಾಧೀಶೆ ಮನಗುಡಿ ಪ್ರೇಮಾವತಿ ಅವರಿಂದ ಚಾಲನೆ. ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾದ ವೃಕ್ಷೋದಾನ ಉದ್ಘಾಟನಾ ಸಮಾರಂಭ, ಸಚಿವ ಬಂಡೆಪ್ಪ ಖಾಶೆಂಪುರೆ ಅವರಿಂದ ಉದ್ಘಾಟನೆ. ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಮುಖಂಡರು ಪಕ್ಷದಲ್ಲಿ ಒಳ್ಳೆಯ ಅಧಿಕಾರ ನೀಡುವುದಾಗಿ ಸುದ್ದಿಗೋಷ್ಠಿ ಮೂಲಕವಾಗಿ ಸಿದ್ದರಾಮಪ್ಪ ವಾಗ್ಮಾರೆ ಮನವಿ. ನೆಹರು ಸ್ಟೇಡಿಯಂ ಹತ್ತಿರದ ಶುಭಂ ನ್ಯೂರೋ ಸೆಂಟರ್ ವತಿಯಿಂದ ಮೂರ್ಛೆ ರೋಗ ಉಚಿತ ತಪಾಸಣೆಯ ಶಿಬಿರ. ವಾರ್ತೆಯ ವಿವರಗಳು. ವಿಶ್ವ ಆರೋಗ್ಯ ದಿನಾಚರಣೆಯ ನಿಮಿತ್ತವಾಗಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ರಾಷ್ಟ್ರೀಯ ಮಧುಮೇಹ, ರಕ್ತದೊತ್ತಡ, ಹೃದಯ ಸಂಬಂಧಿತ ಪಾರ್ಶ್ವವಾಯು ಹಾಗೂ ಕ್ಯಾನ್ಸರ್ ರೋಗಗಳ ತಡೆಗಟ್ಟುವಿಕೆ ಮತ್ತು ನಿಯಂತ್ರಣ ಕಾರ್ಯಕ್ರಮ ಜಿಲ್ಲಾ ಎನ್ಸಿಡಿ ಕೋಶ ಬೀದರ್ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕ್ಯಾನ್ಸರ್ ಜಾಗೃತಿ ಜಾಥಾ ಹಾಗೂ ಕ್ಯಾನ್ಸರ್ ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ನಿರ್ಣಾ ಕ್ಯಾನ್ಸರ್ನ ಫೌಂಡೇಶನ್ನ ಡಾಕ್ಟರ್ ಎಸ್ಎಸ್ ನಿರ್ಣಿ ಅವರು ಈ ಜಾಗೃತಿ ಜಾಥಾಗೆ ಚಾಲನೆಯನ್ನು ನೀಡಿದರು. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಚೇರಿ ಆವರಣದಿಂದ ಕ್ಯಾನ್ಸರ್ ಜಾಗೃತಿ ಜಾಥಾವನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ನ ಡಾಕ್ಟರ್ ಎಸ್ಎಸ್ ನಿರ್ಣಿ ಹಾಗೂ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಇತರೆ ಕಾರ್ಯಕ್ರಮ ಅಧಿಕಾರಿಗಳು ರಿಬ್ಬನ್ ಕತ್ತರಿಸಿ ಹಸಿರು ನಿಶಾನೆ ತೋರಿಸುವ ಮುಖಾಂತರವಾಗಿ ಚಾಲನೆಯನ್ನು ನೀಡಿದರು. ನಂತರ ಜಾಗೃತಿ ಜಾಥಾವು ಬೀದರ್ನ ಅಂಬೇಡ್ಕರ್ ವೃತ್ತ, ಓಲ್ಡ್ ಸಿಟಿ, ಬಸವೇಶ್ವರ ವೃತ್ತ, ನಯಾಕಮಾನ್ಗಳಲ್ಲಿ ಕ್ಯಾನ್ಸರ್ ಸಂಬಂಧಿತ ಜಾಗೃತಿಯನ್ನು ಧ್ವನಿ ಸಂದೇಶಗಳ ಮೂಲಕವಾಗಿ ಸಾರ್ವಜನಿಕರಿಗೆ ನೀಡುತ್ತಾ ಸಾಗಿತು. ಈ ಕುರಿತಾಗಿ ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ನ ಡಾಕ್ಟರ್ ಎಸ್ಎಸ್ ನಿರ್ಣಿ ಅವರು ಮಾತನಾಡಿ, ವಿಶ್ವ ಕ್ಯಾನ್ಸರ್ ದಿನಾಚರಣೆಯ ನಿಮಿತ್ತವಾಗಿ ಈ ವರ್ಷ ಐ ಕ್ಯಾನ್ ಐ ವಿನ್ ಎಂಬ ಘೋಷಣೆಯ ಮೇರೆಗೆ ಕ್ಯಾನ್ಸರ್ ರೋಗದ ಅರಿವು ಮೂಡಿಸಲಾಗುತ್ತಿದೆ. ತಂಬಾಕು ಸೇವನೆ, ಸಿಗರೇಟ್ ಸೇವನೆ ಕ್ಯಾನ್ಸರ್ ರೋಗಗಳು ಬರುತ್ತಿದ್ದು ಹೆಚ್ಚಾಗಿ ಗ್ರಾಮೀಣ ಭಾಗದ ಜನರು ಈ ರೋಗಕ್ಕೆ ತುದ್ದಾಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಹಾಗಾಗಿ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟುವ ಕುರಿತಾಗಿ ಜನರಲ್ಲಿ ಅರಿವನ್ನು ಮೂಡಿಸಲು ಈ ಜಾಗೃತಿ ಜಾಥಾ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ನಾನು ಡಾಕ್ಟರ್ ಎಸ್ ಎಸ್ ನಿರ್ಣಿ, ನಿರ್ಣಿ ಕ್ಯಾನ್ಸರ್ ಫೌಂಡೇಶನ್ ಹೈದರಾಬಾದ್ ಅಂತ. ಸೊ ಇವತ್ತು ಫೆಬ್ರವರಿ 4th ಅಂದರೆ ವರ್ಲ್ಡ್ ವಿಶ್ವ ಕ್ಯಾನ್ಸರ್ ದಿನಾಚರಣೆ. ಸೊ ಈ ಸಾರಿ 2019 ಥೀಮ್ ಅಂದರೆ ಐ ಆಮ್ ಆ್ಯಂಡ್ ಐ ವಿಲ್. ಸೊ ಲಾಸ್ಟ್ ಟೈಮ್ ಏನಿತ್ತು, ವಿ ಕ್ಯಾನ್. ಸೊ ನಾವು ಎಲ್ಲ ಗ್ರೂಪ್ಲಿಂತ ನಾವು ಈ ಕ್ಯಾನ್ಸರ್ ತಡೆಗಟ್ಟಿದ್ದೀವಿ. ಸೊ ಈ ವರ್ಷಲಿಂತೆ ಅಂದರೆ 2019-2021 3 years ಐ ಕ್ಯಾನ್ ಆ್ಯಂಡ್ ಐ ವಿಲ್. ಸೊ ಇಂಡಿವಿಜುವಲ್ ಲೆವೆಲ್ ನಾವು ಹೇಗೆ ಕ್ಯಾನ್ಸರ್ ನಾವು ಪ್ರಿವೆಂಟ್ ಮಾಡ್ತೇವೆ, ಹೇಗೆ ಅರ್ಲಿ ಡಯಾಗ್ನೋಸಿಸ್ ಮಾಡ್ತೇವೆ ಈ ವರ್ಷ ಥೀಮ್. ಸೊ ಪ್ರತಿಯೊಬ್ಬರು ಈ ಕ್ಯಾನ್ಸರ್ ಇನ್ಸಿಡೆನ್ಸ್ ಭಾಳಷ್ಟು ಜಾಸ್ತಿ ಆಗ್ತಾ ಇದೆ ರೂರಲ್ ಆ್ಯಸ್ ವೆಲ್ ಆ್ಯಸ್ ಅರ್ಬನ್ ಏರಿಯಾದಲ್ಲಿ. ಈ ಭಾಳಷ್ಟು ಕ್ಯಾನ್ಸರ್ ಕಾರಣ ಅಂದರೆ ತಂಬಾಕು. ಸುಮಾರು 40% ಕ್ಯಾನ್ಸರ್ ತಂಬಾಕುಲಿಂದ ಆಗುತ್ತೆ. ಇನ್ನೊಂದು 10% ಹೆರಿಡಿಟ್ರಿ ಅಂದರೆ ಫ್ಯಾಮಿಲಿಯಲ್ಲಿ ಇರೋರಿಗೆ ಬರುತ್ತೆ. ಇನ್ನು 10% ಅಂದರೆ ವೈರಲ್ ಇನ್ಫೆಕ್ಷನ್. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳಾದ ಡಾಕ್ಟರ್ ಎಂಎ ಜಬ್ಬಾರ್ ಅವರು ಮಾತನಾಡಿ, ಕ್ಯಾನ್ಸರ್ ದಿನಾಚರಣೆ ನಿಮಿತ್ತವಾಗಿ ಸತತ 6 ವಾರಗಳ ಕಾಲ ಇಲಾಖೆ ಸಿಬ್ಬಂದಿಗಳ ಆಶಾ ಕಾರ್ಯಕರ್ತರ ಸಹಕಾರದೊಂದಿಗೆ ಗ್ರಾಮೀಣ ಪ್ರದೇಶಗಳಲ್ಲಿ ಕ್ಯಾನ್ಸರ್ ರೋಗ ತಡೆಗಟ್ಟುವ ಕುರಿತಾಗಿ ಅರಿವನ್ನು ಮೂಡಿಸಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕರಾಗಿರುವ ಡಾಕ್ಟರ್ ಸಿಎಸ್ ರಗಟೆ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಕಾರ್ಯಕ್ರಮ ಅಧಿಕಾರಿಗಳಾದ ಡಾಕ್ಟರ್ ಎಲ್ಲ ಕೃಷ್ಣರೆಡ್ಡಿ, ಡಾಕ್ಟರ್ ರಾಜಶೇಖರ ಪಾಟೀಲ್, ಡಾಕ್ಟರ್ ರವೀಂದ್ರ ಸಿರ್ಸೆ, ಡಾಕ್ಟರ್ ಶಿವಶಂಕರ್ ಬಿ, ಡಾಕ್ಟರ್ ಇಂದುಮತಿ ಪಾಟೀಲ್, ಡಾಕ್ಟರ್ ದೀಪಾ ಖಂಡ್ರೆ, ಡಾಕ್ಟರ್ ಅನಿಲ್ ಚಿಂತಾಮಣಿ, ಜಿಲ್ಲೆಯ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ವೈದ್ಯಾಧಿಕಾರಿಗಳು ಪಾಲ್ಗೊಂಡಿದ್ದರು. ವಿಶ್ವ ಕ್ಯಾನ್ಸರ್ ದಿನಾಚರಣೆ 4 ಫೆಬ್ರವರಿ ಅಂತ WHO ಘೋಷಣೆ ಆಗಿದ್ದು, ನಮ್ಮ ದೇಶದಲ್ಲಿ ಇದೇ ವರ್ಷ ಇದು ಜಾರಿಯಲ್ಲಿ ತರಲಾಗಿದೆ. ಆ್ಯಕ್ಚುಲಿ ಇದು ದಿನಾಚರಣೆಗಿಂತ ಇದು ಕ್ಯಾನ್ಸರ್ ಸಪ್ತಾಹ ಮಾಡ್ತಾ ಇದ್ದೀವಿ. 4th February ಈಗಾಗಲೇ ನಾವು ನಮ್ಮ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಾಲಯದಿಂದ ಒಂದು ವೆಹಿಕಲ್ ರ್ಯಾಲಿಯನ್ನು ಚಾಲನೆ, ನಮ್ಮ ಡಿಸ್ಟಿಕ್ ಸರ್ಜನ್ ಆದ ಡಾಕ್ಟರ್ ಅಟ್ಟೆ ಅವರು ಮತ್ತು ಡಾಕ್ಟರ್ ನಿರ್ಣಿ ಫೌಂಡೇಶನ್ ಹೈದರಾಬಾದ್ ಕ್ಯಾನ್ಸರ್ ಆಂಕಾಲಜಿಸ್ಟ್ ಅವರು ಚಾಲನೆ ನೀಡಿದ್ದಾರೆ. ಈ ರ್ಯಾಲಿ ಮುಖಾಂತರ ಜನರಲ್ಲಿ ಅರಿವು ಮೂಡಿಸೋದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಳ್ಳಲಿದ್ದೇವೆ.
ಈ ಕಾರ್ಯಕ್ರಮವನ್ನು ಒಂದು ವಾರವರೆಗೆ ಎಲ್ಲ ಪಟ್ಟಣ ಪ್ರದೇಶ ಆಗಲಿ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಹಳ್ಳಿ ಹಳ್ಳಿಗೆ ನಾವು ನಮ್ಮ ಆರೋಗ್ಯ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಎಲ್ಲ ಇಲಾಖೆಯ ಸಿಬ್ಬಂದಿಯ ಸಹಾಯವನ್ನು ಪಡ್ಕೊಂಡು ಈ ಎರವನ್ನು ಮುಗಿಸ್ಬೇಕಂತ ಇದೊಂದು ಕಾರ್ಯಕ್ರಮ ನಾವು ಇವತ್ತು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಈ ಕಾಯಿಲೆ ಬಗ್ಗೆ ಮತ್ತು ಈ ಕಾಯಿಲೆದು ಇನ್ಸಿಡೆನ್ಸಸ್ ಮತ್ತು ಅಂಕಿ ಸಂಖ್ಯೆ ಬಗ್ಗೆ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶೆಂಪುರ ಅವರು ನಗರದ ಕೆಲವು ವಾರ್ಡ್ಗಳಲ್ಲಿ ಸಂಚರಿಸಿ ನಗರೋತ್ಥಾನ ಹಾಗೂ ಅಮೃತ ಯೋಜನೆಯಡಿ ಜಾರಿಯಲ್ಲಿರುವ ನಿರಂತರ ಕುಡಿಯುವ ನೀರು ಪೂರೈಸುವ ಹಾಗೂ ಒಳಚರಂಡಿ ಕಾಮಗಾರಿಗಳ ಪ್ರಗತಿ ಹಾಗೂ ಗುಣಮಟ್ಟದ ಪರಿಶೀಲನೆ ವೀಕ್ಷಣೆಯನ್ನು ಮಾಡಿದರು. ಅದರಂತೆ ಕೆಲವು ಕಡೆ ಸಮರ್ಪಕವಾಗಿ ಬರುತ್ತಿರುವ ಕುರಿತಾಗಿ ಸಚಿವರು ಖಾತರಿಪಡಿಸಿಕೊಂಡರೆ ಇನ್ನು ಕೆಲವು ಕಡೆ ಅಧಿಕಾರಿಗಳು ಕೆಲ ಮನೆಗಳಿಗೆ ಇಂದಿಗೂ ಕೂಡ ನಲ್ಲಿ ಸಂಪರ್ಕ ಕೊಡದಿರುವ ಬಗ್ಗೆ ಸಾರ್ವಜನಿಕರು ಸಚಿವರಿಗೆ ದೂರು ಮಾಹಿತಿಯನ್ನು ನೀಡಿದರು. ಜಿಲ್ಲಾ ಉಸ್ತುವಾರಿ ಸಚಿವ ಬಂಡೆಪ್ಪ ಕಾಶೆಂಪೂರ್, ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವ ರಹೀಂ ಖಾನ್, ವಿಧಾನ ಪರಿಷತ್ತಿನ ಸದಸ್ಯರಾದ ಅರವಿಂದ್ ಕುಮಾರ್ ಅರಳಿ ನಗರದ ಕೆಲ ವಾರ್ಡ್ಗಳಲ್ಲಿ ಸಂಚರಿಸಿ ನಿರಂತರ ಕುಡಿಯುವ ನೀರು ಯೋಜನೆ ಹಾಗೂ ಒಳಚರಂಡಿ ಕಾಮಗಾರಿಗಳನ್ನು ಪರಿಶೀಲನೆ ವೀಕ್ಷಣೆಯನ್ನು ಮಾಡಿದರು. ಓಲ್ ಸಿಟಿಯ ಕೆಲ ಮನೆಗಳಿಗೆ ಭೇಟಿಯನ್ನು ಕೊಟ್ಟು ನಲ್ಲಿಗಳಲ್ಲಿ ಸಮರ್ಪಕವಾಗಿ ನೀರು ಬರುತ್ತಿರುವುದನ್ನು ಸಚಿವರು ಖಾತರಿಪಡಿಸಿಕೊಂಡರು. ಅಧಿಕಾರಿಗಳು ಕೆಲ ಮನೆಗಳಿಗೆ ಎಂದಿಗೂ ನಲ್ಲಿ ಸಂಪರ್ಕ ಕೊಡದಿರುವ ಬಗ್ಗೆ ಸಾರ್ವಜನಿಕರು ಸಚಿವರಿಗೆ ದೂರು ನೀಡಿದರು. ನಿರಂತರ ನೀರು ಪೂರೈಕೆಯಾಗುತ್ತಿಲ್ಲ, ಕೆಲ ಪ್ರದೇಶಗಳಲ್ಲಿ ದಿನ ಬಿಟ್ಟು ದಿನ ನೀರು ಸರಬರಾಜು ಆಗುತ್ತಿದೆ ಎಂದು ಮಹಿಳೆಯರು ಸಚಿವರಿಗೆ ಮಾಹಿತಿಯನ್ನು ನೀಡಿದರು. ನಂತರ ಸಚಿವರಾದ ಬಂಡೆಪ್ಪ ಕಾಶೆಂಪುರೆ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ, ನೀರು ಇವತ್ತಿನ ದಿನಮಾನದಲ್ಲಿ ತುಂಬಾನೇ ಅತ್ಯಮೂಲ್ಯವಾಗಿದ್ದು ಅಧಿಕಾರಿಗಳ ಹಾಗೂ ಮನೆಯವರ ನಿರ್ಲಕ್ಷ್ಯತನದಿಂದಾಗಿ ನೀರು ಪೋಲಾಗಿ ಹರಿದು ಹೋಗುತ್ತಿರುವುದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಬಡಾವಣೆಯ 100 ಮನೆಗಳಿಗೆ ನೀರು ಪೂರೈಸಲು ಒಬ್ಬ ಅಧಿಕಾರಿಯನ್ನು ನೇಮಿಸಲಾಗುವುದು ಎಂದು ತಿಳಿಸಿದರು. ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ವಾರ್ಡ್ಗಳಲ್ಲಿರುವ ನೀರಿನ ಸಮಸ್ಯೆಗಳ ವೀಕ್ಷಣೆಯನ್ನು ಮಾಡಿದ್ದೇವೆ, ಶೀಘ್ರದಲ್ಲಿ ನೀರಿನ ಪೂರೈಕೆಯನ್ನು ಮಾಡಲಾಗುವುದು ಎಂದು ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಸಚಿವರಾದ ರಹೀಂ ಖಾನ್, ವಿಧಾನ ಪರಿಷತ್ತಿನ ಸದಸ್ಯರಾದ ಅರವಿಂದ್ ಕುಮಾರ್ ಅರ್ಲಿ, ನಗರಸಭೆಯ ಅಧ್ಯಕ್ಷೆ ಶಾಲಿನಿ ರಾಜು ಚಿಂತಾಮಣಿ, ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್, ನಗರಸಭೆಯ ಪ್ರಭಾರಿ ಆಯುಕ್ತರಾಗಿರುವ ಬಲಭೀಮ ಕಾಂಬಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ನೀರು ಬಂದಿಲ್ಲದ ಹೆಸರು ಹೇಳ ಸರ್ ಅರವಿಂದ ಮನೆ ನೀರು ಈಗ ಕಾಮ್ರಾಡ್ ಈಗ ಒಂದ್ ಕೆಲಸ ಮಾಡಿ ಏಟೋ ಮಾಡಿ ಚೆನ್ನಾಗಿ ಮಾಡಿ ಏನಾದ್ರು ಈಗ ರೆಡಿಮೇಡ್ ಬುಕ್ಸ್ ಇವತ್ತು ನಾವಿದಕ್ಕ ಮಾನಿಟರ್ ಒಂದು ಸೆಲ್ ಮಾಡಬೇಕಾಗುತ್ತೆ. ಒಂದೊಂದು 100 ಮನೆಗೆ ಒಬ್ಬರಿಗೆ ಅವ್ರದೇ ಅಲ್ಲೇ ಇದ್ದಂಥ ಒಬ್ಬರಿಗೆ ರಿಪ್ರೆಸೆಂಟೇಟಿವ್ ಮಾಡಿ ಈಗ ನೋಡಿ ಎಷ್ಟೋ ಮನೆಯಲ್ಲಿ ಇಂಥ ನಾವು ನೀರಿಗೆ ಎಷ್ಟು ಬಡ್ದಾಡ್ತಾ ಇದ್ದೀವಿ. ಅಲ್ಲಿ ಒಂದು ಕ್ಲೋಸ್ ಮಾಡೋ ವಾಲ್ ಇಲ್ಲ ಅಲ್ಲಿ. ಅದು ಅಮ್ಮಮ್ಮ ಅಂತ ಅಂದರೆ ಒಂದು 50-100 ರೂಪಾಯಿ ಒಂದು ವಾಲ್ ಸಿಗುತ್ತೆ. ನಮ್ಮ ಮುನ್ಸಿಪಾಲ್ಟಿದವ್ರ ಹಾಕ್ಬೋದು ಅಥವಾ ಮನೆಯವ್ರ ಹಾಕ್ಬೋದು. ಇವರು ಹಾಕಿಲ್ಲ, ಅವರು ಹಾಕಿಲ್ಲ. ಇದು ನೀರು ಪ್ರೀಸಿಯಸ್ ನೀರು. ಇವತ್ತು ದುಡ್ಡು ಕೊಟ್ಟರೆ ದುಡ್ಡು ಸಿಗ್ತಾ ಇದೆ, ಬಟ್ ನೀರು ಸಿಗ್ತಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇದಕ್ಕೆ ಅಕೌಂಟಬಿಲಿಟಿ ಬೇಕು ಏನಂದ್ರೆ. ಇದಕ್ಕೆ ನಾನು ಯೋಚನೆ ಮಾಡಿದ್ದೀನಿ. ಮೊನ್ನೆ ಶಾಸಕರು ಇದ್ದಾರೆ, ಇವತ್ತು ನಮಗೆ ನಮ್ಮ ಬೀದರ್ ಜನರಿಗೆ ಹಳ್ಳಿ ಇರಲಿ ಪಟ್ಟಣ ಇರಲಿ ನಾವು ನೀರು ಕೊಡಿಸ್ಬೇಕು.
ಅದಕ್ಕೊಂದು ಅಕೌಂಟಬಿಲಿಟಿ ತರ್ತೀವಿ. ನಮಗೆ ಯಾರದೇ ಒಂದು ಇದು ಇಲ್ಲ, ಸ್ಥಳೀಯ ಜನರಿಗೆ ಒಂದು ಸಿಸ್ಟಮ್ನಲ್ಲಿ ಹಾಕಿ ಮುಂದಿನ ದಿನಗಳಲ್ಲಿ, ಯಾಕಂದರೆ ಇವತ್ತು ನಮ್ಮ ಡ್ಯಾಮಲ್ಲಿ ಎಷ್ಟು ನೀರಿದೆ ಅದ್ರ ಪ್ರಕಾರ ನಾವು ಒಂದು ಪ್ಲ್ಯಾನ್ ಮಾಡಬೇಕಾಗುತ್ತೆ. ಅದಕ್ಕೆ ಭಾಳ ಶೀಘ್ರದಲ್ಲೇ ನೀರು ಕುಡಿಸ ಹೊಣೆಗಾರಿಕೆ ಅರ ಇವತ್ತಿಂದ ಹಿಡ್ದೇ ಇಲ್ಲ, ನಮ್ದು ಇದ್ದೇ ಇದೆ. ಎಲ್ಲಿ ನೀರು ಬರ್ತಾ ಇಲ್ಲ ಅದೇ ಟ್ಯಾಂಕರ್ ಏನನ್ನು ಇವತ್ತೇ ಹಾಕ್ತಾರೆ. ಎಡಿಪಿ ಮೀಟಿಂಗ್ನಲ್ಲಿ ಲೋಗೋ ಮುಂದೆ ಮಾಡಿ, ಲೋಗೋ ಕರೆಕ್ಟಾಗಿ ಹೇಳಿದ್ರಿ ಮತ್ತೆ ಅರೆ ನಮ್ಮ ಸೌಂಡ್ ಬಂದ್ರೆ ಸಾಕು. ಏರಿಯಾದಲ್ಲಿ ತುಂಬಾ ಸೀರಿಯಸ್ ಸಮಸ್ಯೆ ಇದೆ ಅಂತ ರಿಪೋರ್ಟರ್ ಹೇಳಿ ಅಂತ ಹೇಳಿ ನಿಮ್ಮ ಚರ್ಚೆ ಆಗಿದೆ. ಅದರಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಂಡಪ್ಪ ಸಾಹೇಬರು ಮತ್ತು ನಾನು ಇದ್ದೀನಿ, ಮತ್ತೆ ರಾಜಶೇಖರ ಪಾಟೀಲ್ ಮತ್ತು ಡಿ ಸಿ ಮತ್ತು ಎಲ್ಲರೂ ಇದ್ದರು, ಮತ್ತು ನಮ್ಮ ಅರವಿಂದ್ ಅಲ್ಲಿ ಅವರು ಎಮ್ ಎಲ್ ಸಿ ಅವರು ಇದ್ದರು. ಯಾಕಂದರೆ ಮುಂದಿನ ದಿವಸದಲ್ಲಿ ಸುಮಾರು ನೀರಿನ ಬಗ್ಗೆ ತೊಂದರೆ ಆಗ್ಬೋದು ಅಂತ ನಿನ್ನೆ 200 ಕಂಪ್ಲೇಂಟ್ ಬಂದಿದ್ದು. ಅದರ ಸಲುವಾಗಿ ಸ್ಪಾಟ್ ವಿಸಿಟ್ ಏನಿದೆ ನಿಜವಾಗಲೂ ಸಮಸ್ಯೆ ಅಂತ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ತೀರ್ಮಾನ ತೊಗೊಂಡಿದ್ದರು. ಅದ್ರ ಸಲುವಾಗಿ ಬೆಳಗ್ಗೆಯಿಂದ ನಾವು 200 ಏರಿಯಾನಲ್ಲಿ 200 ವಾರ್ಡ್ನಲ್ಲಿ ಆಲ್ರೆಡಿ ವಿಸಿಟ್ ಮಾಡಿದ್ದೆವು. ಅದರಲ್ಲಿ ಅಷ್ಟು ಎಷ್ಟು ಹೇಳಿದ್ದಾರೆ ಆ ಪ್ರಕಾರ ಇಲ್ಲ. 70-80% ನೀರು 2 ದಿವಸದಾಗ ಒಂದು ಸಲ ಬರ್ಲತ್ತಾರಂತ. ಒಂದು ಕಡೆ 24 ಅವರ್ ಕಂಟಿನ್ಯೂ ನೀರಿದೆ, ಮತ್ತು ಸ್ವಲ್ಪ ಕಡೆ ಕನೆಕ್ಷನ್ ಆಗಿಲ್ಲ, ಬೇರೆ ಬೇರೆ ರೀತಿಯಿಂದ ಅಲ್ಲಿ ನೀರಿನ ಸ್ವಲ್ಪ ಸಮಸ್ಯೆ ಇದೆ ಅಂತ ನಾವು ಆಲ್ರೆಡಿ ನೋಡಿಬಿಟ್ಟಿದ್ದು. ಬಟ್ ಜನರು ಏನು ಹೇಳಿದ್ದಾರೆ ಮತ್ತು ಮೀಡಿಯಾ ಟಿವಿನಲ್ಲಿ ಏನು ತೋರಿಸಿದ್ದಾರೆ ಆ ಥರ ತಾವು ಅದ್ರ ಸಲುವಾಗಿ ತಮ್ಮ ಎಲ್ಲ ಮೀಡಿಯಾ ಟಿವಿಗೆ ಕರ್ಕೊಂಡು ಬಂದಿದ್ದಾರೆ. ಅದು ನಿಜವಾಗ್ಲೂ ತಮ್ಮ ಹತ್ರ ಒಂದು ಯಾವುದೋ ಒಂದು ಓಣಿನಲ್ಲಿ ಒಂದು ಗ್ರೂಪ್ನಲ್ಲಿ ಯಾರೋ ಬಂದು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆಯ 6 ಚಿತ್ರಕಲಾ ಶಿಕ್ಷಕರ ಸಂಘದ ವತಿಯಿಂದ 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮಿತ್ತವಾಗಿ ನಗರದ ಶಿವಾಜಿ ವೃತ್ತದಿಂದ ಭಗತ್ ಸಿಂಗ್ ವೃತ್ತದವರೆಗೆ ರಂಗೋಲಿ ಚಿತ್ರಕಲಾ ಸ್ಪರ್ಧೆ ಹಾಗೂ ಮರಿ ಗಾಂಧಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪ್ರಧಾನ ಹಾಗೂ ಸದನ ನ್ಯಾಯಾಧೀಶರಾಗಿರುವ ಶ್ರೀಮತಿ ಮನಗುಳಿ ಪ್ರೇಮಾವತಿಯವರು ಈ ಚಿತ್ರಸಂತೆಗೆ ಶುಭವಾಗಲಿ ಎಂದು ಬರೆಯುವ ಮೂಲಕವಾಗಿ ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಹಾಗೂ ಮರಿಗಾಂಧಿ ಮೆರವಣಿಗೆಗೆ ಚಾಲನೆಯನ್ನು ನೀಡಿದರು. ಮೆರವಣಿಗೆಯಲ್ಲಿ ಹಲವು ಗಾಂಧಿ ವೇಷಧಾರಿಗಳು ಪಾಲ್ಗೊಂಡಿದ್ದು ಎಲ್ಲರ ಗಮನ ಸೆಳೆಯಿತು. 17ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಪ್ರಯುಕ್ತವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು, ಜಿಲ್ಲೆಯ 6 ಕಲಾಶಾಲೆಗಳು ಮತ್ತು ಜಿಲ್ಲಾ ಚಿತ್ರಕಲಾ ಶಿಕ್ಷಕರ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಮಕ್ಕಳ ಚಿತ್ರಕಲೆ ಸ್ಪರ್ಧೆ ಮತ್ತು ಮಕ್ಕಳ ಗಾಂಧಿ ವೇಷಧಾರಿ ಮೆರವಣಿಗೆಯನ್ನು ಬೈದರ್ನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾಗಿರುವ ಶ್ರೀಮತಿ ಮನಗುಳಿ ಪ್ರೇಮಾವತಿ ಅವರು ಚಾಲನೆಯನ್ನು ನೀಡಿದರು. ನಗರದ ಪ್ರಮುಖ ವೃತ್ತ ರಸ್ತೆಗಳ ಮುಖಾಂತರ ಹಾದು ಶಿವಾಜಿ ವೃತ್ತದಿಂದ ಭಗತ್ ಸಿಂಗ್ ವೃತ್ತ ತಲುಪಿ ಸಮಾವೇಶಗೊಂಡಿತು. ಈ ಕುರಿತಾಗಿ ನ್ಯಾಯಾಧೀಶಿಯಾಗಿರುವ ಮನಗುಳಿ ಪ್ರೇಮಾವತಿ ಅವರು ಮಾತನಾಡಿ, ಹಲವಾರು ಮಕ್ಕಳಲ್ಲಿ ವಿವಿಧ ಪ್ರತಿಭೆಗಳು ಅಡಗಿರುತ್ತವೆ. ಇಂಥ ಕಾರ್ಯಕ್ರಮಗಳ ಆಯೋಜನೆಯಿಂದಾಗಿ ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಹೊರತರಲು ಅವರಿಗೆ ಪ್ರೋತ್ಸಾಹವನ್ನು ನೀಡಿದಂತಾಗುತ್ತದೆ ಎಂದು ತಿಳಿಸಿದರು. ನಾಗರಿಕ ಬಂಧುಗಳೇ, ಹಾಗೂ ಈ ಒಂದು ಸ್ಪರ್ಧೆಯಲ್ಲಿ ಪಾಲ್ಗೊಂಡ ಎಲ್ಲ ಮಕ್ಕಳೇ, ಹಲವಾರು ಮಕ್ಕಳಲ್ಲಿ ವಿವಿಧ ರೀತಿಯ ಪ್ರತಿಭೆ ಇರುತ್ತೆ. ಅಂಥ ಪ್ರತಿಭೆಯನ್ನು ಬೆಳಕಿಗೆ ತರಬೇಕು ಅಂತಂದರೆ ಇಂತಹ ಒಂದು ಕಾರ್ಯಕ್ರಮಗಳು ನಡೆದಲ್ಲಿ ಆ ಮಕ್ಕಳ ಪ್ರತಿಭೆಯನ್ನು ತನ್ಮೂಲಕ ಬೆಳಕಿಗೆ ತಂದು ಆ ಮಕ್ಕಳಲ್ಲಿ ಪ್ರೋತ್ಸಾಹ ತುಂಬಿದಂತೆ ಆಗುತ್ತದೆ. ಕಾರಣ ಇಂತಹ ಕಾರ್ಯಕ್ರಮಗಳು ಪದೇ ಪದೇ ಜರುಗಿದಲ್ಲಿ ಮಕ್ಕಳಿಗೂ ಸಹ ಒಂದು ಸ್ಫೂರ್ತಿ ತುಂಬಿದಂತಾಗುತ್ತೆ. ತನ್ಮೂಲಕ ಆ ಮಕ್ಕಳ ಪ್ರತಿಭೆಯನ್ನು ಹೊರತರಲಿಕ್ಕೆ ಇಂತಹ ಕಾರ್ಯಕ್ರಮಗಳು ನೆರವಾಗ್ತವೆ ಅಂತ ಈ ಸಂದರ್ಭದಲ್ಲಿ ನನಗೆ ಹೇಳಿಕೆ ಸಂತೋಷ ಆಗುತ್ತೆ. ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿರುವ ಅಕ್ಕ ಅನ್ನಪೂರ್ಣ ತಾಯಿಯವರು ಮಾತನಾಡಿ, ಮಕ್ಕಳ ಜೀವನವು ಒತ್ತಡ ಮುಕ್ತವಾಗಿರುತ್ತದೆ, ಅದರಂತೆ ಮನುಷ್ಯನು ಒತ್ತಡ ಮುಕ್ತನಾಗಲು ಇಂಥ ಕಲೆಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಶಾಲಾ ವಿದ್ಯಾರ್ಥಿಗಳು ಪ್ರಾಣಿ ಪಕ್ಷಿಗಳ ಆಗಸದಲ್ಲಿನ ಹಾರಾಟ, ಮಹಾತ್ಮ ಗಾಂಧಿ ಅವರ ಚಿತ್ರ, ರಂಗು ರಂಗಿನ ಅತ್ಯಾಕರ್ಷಕ ಚಿತ್ರಗಳನ್ನು ಬಿಡಿಸಿದರು. ಅದರಂತೆ ಮಹಾತ್ಮ ಗಾಂಧಿ ಅವರ ವೇಷಧಾರಿ ಬಾಲಕರು ಎಲ್ಲರ ಗಮನ ಸೆಳೆದರು. ಈ ಸಂದರ್ಭದಲ್ಲಿ ನಾಡೋಜ ಡಾಕ್ಟರ್ ಜೆ ಎಸ್ ಖಂಡೂರಾವ್,
ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಸುರೇಶ್ ಚೆನ್ನಶೆಟ್ಟಿ, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಸದಸ್ಯ ಯೋಗೇಶ್ ಮಠದ್, ಪ್ರಮುಖರಾದ ವಿಷ್ಣುಕಾಂತ್ ಠಾಕೂರ್, ಎಂಎಸ್ ಮನೋಹರ್, ಶಶಿಧರ್ ಕೋಸಂಬಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ಆಯ್ಕೆ ಮಾಡಿದ್ದಕ್ಕಾಗಿ ನಾನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ದಯವಿಟ್ಟು ಜೆಡಿಪಿ ಅದೇ ರೀತಿ ಕರ್ತವ್ಯ ಇದ್ದಾರೆ ಮತ್ತು ಇದು ಅನೇಕ ಜನ ಸ್ಥಳೀಯ ಗಣ್ಯರಿದ್ದಾರೆ, ಅವರೆಲ್ಲರಿಗೂ ಮತದಾರರನ್ನು ಸಲ್ಲಿಸುತ್ತೇನೆ. ಅವರ ಕೊಡುಗೆ ಬಹಳ ಇದೆ. ದಯವಿಟ್ಟು ಅವರೆಲ್ಲ ಈ ಮತದಾರರ ಮುಂದೆ ಅಳವಡಿಸಿಕೊಂಡು ದೇಶದ ಭವ್ಯ ಭವಿಷ್ಯವನ್ನು ನಿರ್ಮಾಣ ಮಾಡುವಲ್ಲಿ ಅದ್ಭುತವಾದ ಓಡುತ್ತಾರೆ ಅಂತಕ್ಕಂಥ ಆಶಯ ಭಾವನೆಯೊಂದಿಗೆ ಆ ಮಕ್ಕಳಿಗೆ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಈ ಮೆರವಣಿಗೆ ನಗರ ಅಂಬೇಡ್ಕರ್ ಆ ಮಹಾವೀರ ಸರ್ಕಲ್ ಈಗ ತಿರುಗಿ ಮತ್ತೆ ನಾವು ಚಿತ್ರಸಂತಿಗೆ ಬರ್ತೇವೆ. ಅಲ್ಲಿ ಯೋಗೇಶ್ ಭಟ್ ಹಾಗೂ ವಿಷ್ಣುಕಾಂತ್ ಠಾಕೂರ್ ಅವರ ಬಳಗಕ್ಕೂ, ಈ ಒಂದು ಕಲೆಯ ಆಸಕ್ತರಿಗೂ, ಮುದ್ದು ಮಕ್ಕಳಿಗೂ, ಗಾಂಧಿ ವೇಷಧಾರಿ ಮಕ್ಕಳಿಗೂ ಪೂರ್ವಕವಾದ ಶರಣಗಳನ್ನು ಸಲ್ಲಿಸ್ತಾ ನಾವೀಗ ನಾವು ಮತ್ತು ಪ್ರೇಮಕ್ಕ ಅವ್ರು ನೋಡ್ತಾ ಬಂದ್ವಿ. ಒಬ್ಬರು ಮಕ್ಕಳ ಒಂದು ತಲೆಯಲ್ಲಿನೂ ಕೂಡ ಅವರಲ್ಲಿ ಒಂದಿಷ್ಟು ಒತ್ತಡ ಇಲ್ಲ. ಎಷ್ಟು ಒತ್ತಡದಿಂದ ಮುಕ್ತರಾಗಿ ಅವರು ಚಿತ್ರ ಬಿಡಿಸ್ತಾ ಇದ್ದಾರೆ ಅಂದರೆ ಬಹುಶಃ ಯಾವುದೇ ಪರೀಕ್ಷಾ ಹಾಲ್ಗೆ ಹೋದರೆ ಇಂಥ ಒತ್ತಡ ಮುಕ್ತವಾದ ಜೀವನ ನಾವು ನೋಡೋದಿಲ್ಲ. ಅಂಥ ಒಂದು ಒತ್ತಡ ಮುಕ್ತವಾಗಿರ್ತಕ್ಕಂಥ ಜೀವನ ಇವತ್ತು ಬಹಳ ಅವಶ್ಯಕತೆ ಇದೆ. ಜೊತೆಗೆ ಒಂದು ಚಿತ್ರ ಮಾತನಾಡಿದಷ್ಟು ಸಾವಿರ ಶಬ್ದಗಳು ಮಾತನಾಡಲಾರು. ಸಾವಿರ ಶಬ್ದಗಳಿಗಿಂತಲೂ ಒಂದು ಚಿತ್ರ ಎಲ್ಲ ವಿಷಯಗಳನ್ನು ತಿಳಿಸ್ತದೆ, ಮನುಷ್ಯನನ್ನು ಒತ್ತಡದಿಂದ ಮುಕ್ತ ಮಾಡ್ತದೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಚಿತ್ರಕಲಾವಿದ ದೇವರೊಂದಿಗೆ ಸ್ಪರ್ಧೆ ಮಾಡ್ತಾ ಇರ್ತಾನೆ. ದೇವರು ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾನೆ, ಇದು ಅವನ ಕಲೆ. ಆ ಕಲೆಗೆ ಪ್ರತಿಯಾಗಿ ತಾನೊಂದು ಕಲೆಯನ್ನು ಸೃಷ್ಟಿಸಿ ದೇವರ ಮುಂದೆ ಇಡ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಪವಿತ್ರ ಕಾರ್ಯ ಈ ಒಂದು ಚಿತ್ರಕಲೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕನ್ನಡ ಸಾಹಿತ್ಯ 17ನೇ ಸಮ್ಮೇಳನದ ಪ್ರಯುಕ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಒತ್ತಡ ಮುಕ್ತವಾಗಿರ್ತಕ್ಕಂತಹ ಕಾರ್ಯದೊಂದಿಗೆ ಪ್ರಾರಂಭವಾಗಿದ್ದು ಇಡೀ ಸಮ್ಮೇಳನ ಜನರ ಮನದಲ್ಲಿಯ ಒತ್ತಡವನ್ನು ನಿವಾರಣೆ ಮಾಡಿ ಸುಖ ಶಾಂತಿ ನೆಮ್ಮದಿಗಳನ್ನು ನೀಡಲಿ ಅಂತ ಹಾರೈಸಿ ಎರಡು ಮಾತಿಗೆ ಮಂಗಳ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಏನು ಸರ್, ಮಗಳಿಗೆ ಮದುವೆ ಫಿಕ್ಸ್ ಆಯ್ತಂತಲ್ಲ? ಹೌದು. ಒಡವೆ ಎಲ್ಲ ನಮ್ಮ ಅಂಗಡಿಲ ಕೊಂಡ್ಕೊಂಡ ತಾನೆ? ಬೆಲೆ ಕಡಿಮೆ ಹಾಕ್ಲಿಕ್ಕೆ ಹೇಳ್ತೀನಿ, ಬಿಲ್ ಅಂತ ಬೇಡ, ಸುಮ್ಮನೆ ಟ್ಯಾಕ್ಸ್ ಕಟ್ಟಬೇಕು. ಅದು ನಾವು ಆಗ್ಲೇ ನಿರ್ಧಾರ ಮಾಡಾಯ್ತು, ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನಲ್ಲಿ. ಅದು ದೊಡ್ಡ ಅಂಗಡಿ ಮೇಡಮ್, ಬಿಲ್ಲು ದೊಡ್ಡದಾಗೆ ಬರ್ತದೆ. ಅದರಲ್ಲಿ ದೊಡ್ಡ ಕಲೆಕ್ಷನ್, 3% ನಲ್ಲಿ ಶುರುವಾಗೋ ಮಜೂರಿ, ಬೈ ಬ್ಯಾಕ್ ಗ್ಯಾರಂಟಿ, ಲೈಫ್ ಲಾಂಗ್ ಫ್ರೀ ಮೇಂಟೆನೆನ್ಸ್, ಇನ್ಶೂರೆನ್ಸ್ ಎಲ್ಲಾನು ಇದೆ. ಮತ್ತೆ ಟ್ಯಾಕ್ಸ್ ಕಂಡಬಟ್ಟೆ ಮೇಡಮ್. ಬಿಲ್ ತಗೊಳ್ದೆ ಟ್ಯಾಕ್ಸ್ ಕಟ್ಟದೆ ಚಿನ್ನ ತಗೊಂಡ್ರೆ ಫ್ಯೂಚರ್ ನಲ್ಲಿ ದೊಡ್ಡ ರಿಸ್ಕ್. ನಮ್ಗದು ಬೇಡವೇ ಬೇಡ. ಇದು ನಾವು ನಮ್ಮ ಮಗಳಿಗೆ ಆಸೆಯಾಗಿ ತೆಕ್ಕೊಡೋ ಒಡವೆ, ಅದರಿಂದ ಯಾವ ಟೆನ್ಷನ್ ಬರಬಾರ್ದು. ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಉಂಟು, ನಾನೇ ಹೋಗಿ ಬರ್ತೇನೆ ಆಯ್ತಾ? ಕಾಫಿ ಪರವಾಗಿಲ್ಲ, ಬರಲ್ಲ. ಸರಿಯಾದ ಬಿಲ್ನೊಂದಿಗೆ ಚಿನ್ನ ಖರೀದಿಸಿ, ಅದರಿಂದ ನಿಮಗೆ ಸಿಗುತ್ತದೆ ನೆಮ್ಮದಿ ಮತ್ತು ಸುರಕ್ಷತೆ. ಮಲಬಾರ್ ಗೋಲ್ಡನ್ ಡೈಮಂಡ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ನಗರದ ಶಾಪೂರ್ ರೈಲ್ವೆ ಗೇಟ್ ಹತ್ತಿರದ ಹಳದಗಿರಿ ಸಸ್ಯೋದ್ಯಾನ ಆವರಣದಲ್ಲಿ ಹಳದಗಿರಿ ವೃಕ್ಷೋದ್ಯಾನದ ಉದ್ಘಾಟನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಯಿತು. ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶಂಪ್ರೆ ಅವರು ರಿಬ್ಬನ್ ಕತ್ತರಿಸುವ ಮೂಲಕವಾಗಿ ವೃಕ್ಷೋದ್ಯಾನದ ಉದ್ಘಾಟನೆಯನ್ನು ಮಾಡಿದರು. ನಂತರ ಸಚಿವರು ಸೇರಿದಂತೆ ಹಲವು ಅಧಿಕಾರಿಗಳು, ಜನಪ್ರತಿನಿಧಿಗಳು ವೃಕ್ಷೋದ್ಯಾನದ ವೀಕ್ಷಣೆಯನ್ನು ಮಾಡಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕರ್ನಾಟಕ ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾದ ಹಳದಗಿರಿ ವೃಕ್ಷೋದ್ಯಾನ ಉದ್ಘಾಟನೆಯನ್ನು ಮಾಡಿ ಸಹಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಂಡೆಪ್ಪ ಕಾಶಂಪುರೆ ಅವರು ಮಾತನಾಡಿದರು. ಜೀವನದಲ್ಲಿ ಗಾಳಿ ನೀರು ಎಷ್ಟು ಪ್ರಾಮುಖ್ಯವಾಗಿರುತ್ತದೆಯೋ ಅದೆಲ್ಲವನ್ನು ಉಳಿಸಲು ಸಸಿಗಳ ಮರಗಳ ಅತ್ಯವಶ್ಯಕವಾಗಿದೆ. ಇವತ್ತಿನ ದಿನಮಾನದಲ್ಲಿ ಸಸಿಗಳ ಮರಗಳ ನಶಿಸು ಹೋಗುತ್ತಿದ್ದು ಪರಿಸರವನ್ನು ಮಾಲಿನ್ಯ ಮುಕ್ತವಾಗಿ ಇರಿಸಲು ಅರಣ್ಯ ಇಲಾಖೆಯವರೊಂದಿಗೆ ಎಲ್ಲರೂ ಸಕ್ರಿಯವಾಗಿ ಕೈಜೋಡಿಸಬೇಕಾಗಿದೆ ಎಂದು ತಿಳಿಸಿದರು.
ನಮ್ಮ ಜೀವನದಲ್ಲಿ ಗಾಳಿ ನೀರು ಇವಕ್ಕೆಲ್ಲ ಎಷ್ಟು ಇಂಪಾರ್ಟೆನ್ಸ್ ಇದೆ, ಅವಕ್ಕೆಲ್ಲ ಉಳಿಸ್ಬೇಕಾಯ್ತು ಅಂತಂದ್ರೆ ನಮ್ಮ ಹೆಲ್ತ್ ಕರೆಕ್ಟಾಗಿ ನಡಿಬೇಕಾಯ್ತು ಅಂದ್ರೆ ಅರಣ್ಯ ಬೆಳೆಸೋದು ಅಷ್ಟೇ ಇಂಪಾರ್ಟೆಂಟ್. ಅದು ಯಾಕಂದ್ರೆ ಈಗ ಏನಾಗ್ತಾ ಇದೆ ತಾವು ನೋಡಿದ್ರಿ, ಎಲ್ಲೇ ಒಂದ್ ಕಡೆ ಅರಣ್ಯ ಎಲ್ಲ ಕಮ್ಮಿ ಆಗ್ತಾ ಇದೆ, ಹೌಸಿಂಗು ಫ್ಲ್ಯಾಟ್ಗಳು ಅವು ಇವೆಲ್ಲ ಹೆಚ್ಚಿಗಾಗತ್ತೆ. ಅದಕ್ಕೆ ಬಹಳ ಸ್ಟ್ರಿಕ್ಟ್ ನಾಬ್ಸ್ ಬರ್ತಾ ಇದೆ. ಒಂದು ಸಣ್ಣ ಒಂದು ಲ್ಯಾಂಡು ಅರಣ್ಯ ಇರಾಕಿದ್ರೆ ಯಾರು ಬಳಸ್ಕೋಬಾರ್ದು, ಅಕಸ್ಮಾತ್ ಬಳಸ್ಕೊಂಡ್ರು ಅದಕ್ಕೆ ಪರಿಹಾರ ಕೊಡಬೇಕು ಎಂಬ ನಿಟ್ಟಿನಲ್ಲಿ ಇವತ್ತೊಂದು ಕಾಯ್ದೆ ಇದೆ. ಹಾಗಾಗಿ ಇವತ್ತು ನಾವು ಮುಂದಿನ ದಿನಗಳಲ್ಲಿ ಈ ಪೊಲ್ಯೂಷನ್ ಫ್ರೀ ಇರಬೇಕು, ಪೊಲ್ಯೂಷನ್ನಿಂದ ನಮ್ಮ ಸರಿಸಾಮಾನ್ಯ ಜನ ಮುಕ್ತಿಗೊಳಿಸ್ಬೇಕು ಎಂಬ ನಿಟ್ಟಿನಲ್ಲಿ ನಾವೇನಾದ್ರು ಯೋಚನೆ ಮಾಡಿದರೆ ಮನೆಯಲ್ಲಿ ಹಿಡ್ಕೊಂಡು ಗಿಡಗಳು ಅರಣ್ಯ ತನ ನಾವೆಲ್ಲ ರೀತಿಯಿಂದ ಬೆಳೆಸುವಂಥ ಪ್ರಯತ್ನ ಮಾಡಬೇಕು. ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಸಚಿವರಾದ ರಹೀಂ ಖಾನ್ ಅವರು ಮಾತನಾಡಿ, ಮನುಷ್ಯನು ಬೆಳಗ್ಗೆಯಿಂದ ರಾತ್ರಿ ಮಲಗುವವರೆಗೂ ಒತ್ತಡದಲ್ಲಿಯೇ ಮುಳುಗಿರುತ್ತಾನೆ. ಮನುಷ್ಯನು ಒತ್ತಡ ಮುಕ್ತನಾಗಲು ಕೆಲ ಕಾಲ ಸಸ್ಯೋದ್ಯಾನದಲ್ಲಿ ಕಾಲ ಕಳೆಯಬೇಕಾಗುವುದು ಅವಶ್ಯಕವಾಗಿದೆ. ಸಸಿಗಳಿಂದ ಒಳ್ಳೆಯ ವಾತಾವರಣ ನಿರ್ಮಾಣವಾಗುತ್ತದೆ, ಎಲ್ಲರೂ ಇದರ ಉಪಯೋಗವನ್ನು ಪಡೆದುಕೊಳ್ಳಿ ಎಂದು ತಿಳಿಸಿದರು. ಸಸ್ಯಗಳ ಅಭಿವೃದ್ಧಿಗೆ ಸಹಕಾರ ಒದಗಿಸುವುದಾಗಿ ಭರವಸೆಯನ್ನ ನೀಡಿದರು. ಯಾವುದೂ ಇಲ್ಲ, ನಮ್ಗೆ ಎಲ್ಲರಿಗೆ ಗೊತ್ತಿರ್ಬೋದು, ನಾವು ಎಲ್ಲರೂ ಬೆಳಗ್ಗೆ ಆದರೂ ರಾತ್ರಿ ತನ ಬರೀ ಕೆಲಸ 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 ಅಂತ ಫುಲ್ ಟೆನ್ಷನ್ ಅಲ್ಲೇ ದಿವಸ ಹೋಗ್ಬಿಡ್ತೇವೆ. ಆದರೂ ಒಳ್ಳೆ ಟೈಪ್ ಗಾರ್ಡನ್ ಒಳ್ಳೆ ಟೈಪ್ ವಾತಾವರಣ ಇದ್ದರು ನಾವು ನಿಜವಾಗ್ಲೂ ನಮ್ಮ ಹೆಲ್ತ್ ಸಲಾಗಿ ಒಳ್ಳೇದು ಆಗ್ಬೋದು. ಅವ್ರ ಜೀವನ ಮೇ ಇತನಾ ಫಾಸ್ಟ್ ಸಭಿ ಲೋಕ್ ಸುಬಹ ಉಠತೆ ಕಿ ಕ್ಯಾ ಕರ್ನಾ ಚಾಹಿಯೆ ಕೈಸಾ ಕಮಾನಾ ಚಾಹಿಯೆ ಹರ್ ಏಕ್ ಕೋ ಸುಬಹ ಸೆ ಸೋನೆ ತಕ್ ರಾತ್ ಮೇ ಸೋನೆ ತಕ್ ಖಾಲಿ ಸೋಚ್ ಮೇ ಸಭಿ ಲೋಕ್ ಇನ್ವಾಲ್ವ್ ಹೋ ಗಯೆ ಹೈ. ಔರ್ ಪಹಲೆ ಕೆ ಜೊ ಹಮಾರೆ ಸೀನಿಯರ್ಸ್ ಹೈ ಜೊ ಬುಜುರ್ಗ ಲಗ ಆಪ್ ದೇಖ್ ಸಕ್ತೆ ಹೈ 70-80 ಸಾಲ ಹೋಗೋ ತೋ ಭಿ ವೋ ಬಹುತ್ ಮಜಬೂತ್ ಹೈ. ಔರ್ ಆಜ 50-60 ಸಾಲ ಮೇ ಬಹುತ್ ಕಮಜೋರ್ ಹೋ ಜಾ ರಹೆ ಹೈ, ಉಸ್ಕೆ ಕೈ ಕಾರಣ ಹೈ. ಔರ್ ಇತನಾ ಅಚ್ಛಾ ಸಾ ಯಹಾಂ ಪೆ ಜೊ ಪಾರ್ಕ್ ಹುವಾ ಹೈ ಇಸ್ಮೇ ಬೀದರ್ ಕಾ ಏಕ್ ಒನ್ ಆಫ್ ದಿ ಬೆಸ್ಟ್ ಔರ್ ಹಮಾರೆ ಹೈದರಾಬಾದ್ ಕರ್ನಾಟಕ ಏರಿಯಾ ಮೇ ಏಕ್ ಸಬ್ಸೆ ಅಚ್ಛಾ ಟಾಪ್ ಏಕ್ ಗಾರ್ಡನ್ ಬನಾನಾ ಬೋಲ್ ಕೆ ಯಹಾಂ ಪೆ ಪ್ಲಾನ್ ಹೈ. ಕಲಬುರಗಿಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವ ಶ್ರೀಮತಿ ವಿ ಗೀತಾಂಜಲಿ ಅವರು ಮಾತನಾಡಿದರು. ಅದರಂತೆ ನಗರಸಭೆಯ ಹಂಗಾಮಿ ಅಧ್ಯಕ್ಷರಾದ ಶಾಲಿನಿ ರಾಜಚಿಂತಾಮಣಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಮಾಜಿಕ ಅರಣ್ಯ ವಿಭಾಗ ಬೀದರ್ನ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವ ಕೆಎಂ ಗಾಮನಕಟ್ಟಿ, ಪ್ರಾದೇಶಿಕ ಅರಣ್ಯ ವಿಭಾಗದ ಎಂಡಿ ತೋಡರ್ಕರ್, ಬಸವಕಲ್ಯಾಣ ಉಪವಿಭಾಗದ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿರುವ ಎಂಬಿ ಪಾಟೀಲ್, ಬೀದರ್ ಉಪವಿಭಾಗ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಟಿಎಂ ಸಾಗ್ವೆ, ಪ್ರಾದೇಶಿಕ ವಲಯ ಬೀದರ್ನ ವಲಯ ಅರಣ್ಯಾಧಿಕಾರಿಯಾಗಿರುವ ಅಬ್ದುಲ್ ಜಮೀನ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
307 ಜಾತಿಯ ಸಸ್ಯಗಳನ್ನು ಒಳಗೊಂಡ ಔಷಧಿ ಸಸ್ಯವನವನ್ನು ನಿರೂಪಿಸಲಾಗಿದೆ. ಈ ಔಷಧಿ ಸಸ್ಯವನದಲ್ಲಿ ಅತಿ ಅಪರೂಪದ ಔಷಧಿ ಸಸ್ಯಗಳಾದ ಗುಲಗಂಜಿ, ಆಲೋವೆರಾ, ಆಸ್ಪರಾಗಸ್, ಬ್ರಾಹ್ಮಿ, ಕೃಷ್ಣ ತುಳಸಿ, ರಾತ್ರಿ ಜಾಸ್ಮಿನ್ ಇಂತಹ ಹಲವಾರು ಸಸಿಗಳು ಇಲ್ಲಿ ನೆಡಲಾಗಿದೆ. ಸ್ನೇಕ್ ರೂಟ್, ಮಲ್ಬರಿ, ಕಾಡು ಅರಿಶಿನ, ಬಿಳಿದೂಪ, ದಾಲ್ಚಿನಿ ಮತ್ತು ಇನ್ನಿತರೆ ಔಷಧಿ ಸಸ್ಯಗಳನ್ನು ಬಹು ಅಪರೂಪದ ವನವನ್ನಾಗಿ ನಿರ್ಮಿಸಲು ಇಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇದಲ್ಲದೆ ಪಶ್ಚಿಮ ಘಟ್ಟದಲ್ಲಿ ಬೆಳೆಯುವಂತಹ ಕಾಯ್ದೂಪ, ಕದಂಬ, ಬೀಟೆ, ಮತ್ತಿ, ನಂದಿ, ಎಣ್ಣೆ ಹೊನ್ನೆ, ಹೆಬ್ಬಲಸು, ಬೀದರ್ ಜಿಲ್ಲೆಯಲ್ಲಿ ಉತ್ತಮವಾಗಿ ಬೆಳೆಯುವಂತಹ ರಂಜನ್ ಸಸಿಗಳನ್ನು ಕೂಡ ಇಲ್ಲಿ ನೆಡಲಾಗಿದೆ. ನಾಗಲಿಂಗ ಪುಷ್ಪ ಮತ್ತು ಹಿಮಾಲಯ ತಪ್ಪಲಿನಲ್ಲಿ ಸಮೃದ್ಧವಾಗಿ ಬೆಳೆಯುವಂತಹ ಅತಿ ಅಪರೂಪದ ಎರಡು ಬಗೆಯ ರುದ್ರಾಕ್ಷಿ ಸಸಿಗಳನ್ನು ಕೂಡ ಇಲ್ಲಿ ನೆಡಲಾಗಿದೆ. ಫೈಕಸ್ ಜಾತಿಗೆ ಸೇರಿದ ಆಲ, ಅರಳಿ, ಅತ್ತಿ, ಬಸರಿ, ಕೃಷ್ಣ. ಇನ್ ಫ್ಯೂಚರ್ನಲ್ಲಿ ಇನ್ನಷ್ಟು ಪ್ಲಾಂಟ್ಸ್ ನಾವು ಟ್ರೀ ಪ್ಲಾಂಟೇಷನ್ ಮಾಡಬಹುದು. ಅಂಡ್ ಇಲ್ಲಿ ಜಿಮ್ ಅಂಡ್ ಸೀನಿಯರ್ ಸಿಟಿಸನ್ಸ್ಗೆ ಸ್ವಲ್ಪ ಜಿಮ್ ಇನ್ಸ್ಟ್ರೂಮೆಂಟ್ಸ್ ಬರದಿದೆ. ಅಂಡ್ ಈಗಾಗಲೇ ನಮ್ಮ ರೈನ್ ಕಾನ್ಸರ್ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಜಿಮ್ಗಳಿಂದ ಅವರು ಸ್ಪೋರ್ಟ್ಸ್ ಇದರಿಂದ ಅವ್ರನ್ನು ಅನುದಾನ ಕೊಡ್ತೀವಿ ಅಂತ. ಅಂಡ್ ಈ ಥರ ನಾವೆಲ್ಲ ಸಪೋರ್ಟ್ ಮಾಡಿದ್ರೆ ನಮ್ಮ ಬೀದರ್ ಎದುರಲ್ಲಿ ಆದರೂ ಗಾರ್ಡನ್ಸ್ ಆಗಲಿ ಇನ್ನಿತರ ಸ್ಪೋರ್ಟ್ಸ್ ಇವೆಂಟ್ಸ್ನಲ್ಲಿ ಆಗಲಿ ಬಹಳ ಮುಂದೆ ಹೋಗ್ತೀವಿ. ಅಂಡ್ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವರು ಆ್ಯಕ್ಚುಲಿ ಇದು ನಾನು ಕೇಳಿ 18 acres ಲ್ಯಾಂಡ್ ಇದು ಹಾಗೆ ಬಿಟ್ಟುಬಿಟ್ಟಿದ್ರೆ ಏನೋ ಆಗ್ತಿತ್ತು. ಬ್ಯಾರಿಯರ್ ಲ್ಯಾಂಡ್ಗೆ ಒಂದು ನಾವು ಟ್ರೀ ಪ್ಲಾಂಟೇಷನ್ ಮಾಡಿ ನಮ್ಮ ಬೀದರ್ಗೆ ರೇನ್ಸ್ ಬರಬೇಕಂದ್ರೆ ಟ್ರೀಸ್ ಬೇಕು. ಆ ಥರ ನಾವು ಡೆವಲಪ್ಮೆಂಟ್ ಮಾಡಿದ್ರೆ ಎಲ್ಲೆಲ್ಲಿ ನಮ್ಮ ಹತ್ರ ಬೀದರ್ನಲ್ಲಿ ಬ್ಯಾರಿಯರ್ ಲ್ಯಾಂಡ್ ಇದೆ ಟ್ರೀ ಪ್ಲಾಂಟೇಷನ್ ಮಾಡಿದ್ರೆ ಫ್ಯೂಚರ್ನಲ್ಲಿ ನಮ್ಮ ಹತ್ರ ರೇನ್ಸ್ ಪ್ರಾಬ್ಲಮೇ ಇರಲ್ಲ. ಆ ಥರ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಲಿ ನಾವೆಲ್ಲ ನಾವು ಮುಂದೆ ಹೋದರೆ ಬಹಳಷ್ಟು ನಮ್ಮ ಬೀದರ್ ಕಡೆಯಿಂದ ಮಾಡ್ಬೋದು. ನಾವು ಇದೆಲ್ಲ ಮಾಡಿಬಿಡ್ತೀವಿ. ಆದರೆ ಇದೆಲ್ಲ ಜವಾಬ್ದಾರಿ ಸಂರಕ್ಷಿಸೋದು ಅಂದು ನಾವು ಕಾಪಾಡಿಕೊಂಡ ಜವಾಬ್ದಾರಿ ನಿಮ್ಮದಿದೆ. ಶಾಪುರ್ನವರಾಗಲಿ ಇಲ್ಲಿ ಬಂದಿದ್ದೆಲ್ಲ ಇಲ್ಲಿಂದ ಇರ್ಬೋದು, ಆದರೆ ನೀವೆಲ್ಲ ಇದಕ್ಕೆ ಕಾಪಾಡಿಕೊಂಡು ಜಿಮ್ಮೆದಾರಿ ನಿಮ್ಮದಿದೆ. ನೀವು ಜವಾಬ್ದಾರಿ ತೊಗೊಂಡ್ರೆ ಇದಕ್ಕೇನು ಹಾಳಾಗೋ ಚಾನ್ಸಸ್ ಇರಲ್ಲ. ಬಹಳಷ್ಟು ಜಾಗ ನಾವು ನಮ್ಮ ಮುನ್ಸಿಪಲ್ನಿಂದ ಗಾರ್ಡನ್ಸ್ ಮಾಡಿವಿ. ನಗರದ ಖಾಸಗಿ ಹೋಟೆಲ್ನ ಸಭಾಂಗಣದಲ್ಲಿ ಕರ್ನಾಟಕ ಪ್ರದೇಶ ಹಿಂದುಳಿದ ವರ್ಗದ ಸಮಿತಿ ವತಿಯಿಂದ ಸುದ್ದಿಗೋಷ್ಠಿಯನ್ನು ಆಯೋಜಿಸಿದ್ದು, ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಸಮಿತಿ ಉಪಾಧ್ಯಕ್ಷರಾದ ಸಿದ್ದರಾಮಪ್ಪ ವಾಗ್ಮಾರೆ ಅವರು ಮಾತನಾಡಿದರು. ಸಮ್ಮಿಶ್ರ ಸರ್ಕಾರದಿಂದ ಜಿಲ್ಲೆಗೆ 3 ಸಚಿವರು, ಹಲವು ಜನಪ್ರತಿನಿಧಿಗಳು, ಎಂಎಲ್ಸಿಗಳು ಒದಗಿದ್ದು ಬೀದರ್ ಜಿಲ್ಲೆಯ ಜನರ ಸೌಭಾಗ್ಯವಾಗಿದೆ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿಗಾಗಿ ಹಲವು ವರ್ಷಗಳಿಂದ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಲೇ ಬರುತ್ತಿದ್ದೇನೆ. ಹಾಗಾಗಿ ಸಚಿವರು ಕಾಂಗ್ರೆಸ್ ನಂಬಿಕೊಂಡರು, ನನ್ನ ಸೇವೆಯನ್ನ ಗುರುತಿಸಿ ಪಕ್ಷದಲ್ಲಿ ಒಳ್ಳೆಯ ಅಧಿಕಾರವನ್ನ ನೀಡಿ ಇದರಿಂದ ಹಿಂದುಳಿದ ವರ್ಗದವರ, ಬಡ ಕುಟುಂಬದವರ ಸೇರಿದಂತೆ ಸರಿಸುಮಾರು 103 ಅಧಿಕ ಹಿಂದುಳಿದ ವರ್ಗದವರ ಅಭಿವೃದ್ಧಿಗೊಳಿಸಲು ಸಹಕರಿಸುವುದಾಗಿ ಮನವಿಯನ್ನ ಮಾಡಿದರು. ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಹಿಂದುಳಿದ ವರ್ಗದವರ ಸಮಿತಿಯ ಉಪಾಧ್ಯಕ್ಷರಾಗಿರುವ ಸಿದ್ದರಾಮಪ್ಪ ವಾಗ್ಮಾರೆ ಅವರು ಮಾತನಾಡಿದರು. ಹಿಂದುಳಿದ ವರ್ಗದ ಜನಾಂಗದವರ ಅಭಿವೃದ್ಧಿಗಾಗಿ ಜಿಲ್ಲೆಯ ತಾಲೂಕಿನ ಎಲ್ಲ ಹಿಂದುಳಿದ ವರ್ಗದವರ ಸಂಘವನ್ನು ರಚನೆ ಮಾಡಬೇಕಾಗಿದೆ. ಅವರಿಗಾಗಿ ಸರ್ಕಾರ ಮೀಸಲಿಟ್ಟಿರುವ ಅಭಿವೃದ್ಧಿ ಯೋಜನೆಗಳ ಕುರಿತಾಗಿ ಅರಿವನ್ನು ಮೂಡಿಸಲಾಗುತ್ತದೆ. ಹಾಗೂ ಸಮ್ಮಿಶ್ರ ಸರ್ಕಾರದಲ್ಲಿ 3 ಸಚಿವರನ್ನು ಹೊಂದಿರುವುದು ಜಿಲ್ಲೆಯ ಜನರ ಸೌಭಾಗ್ಯವಾಗಿದ್ದು, ಕಾಂಗ್ರೆಸ್ನ ಮುಖಂಡರು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವ ಈಶ್ವರ್ ಖಂಡ್ರೆ, ಸಚಿವರಾದ ರಾಜಶೇಖರ್ ಪಾಟೀಲ್, ಸಚಿವರಾದ ರಹೀಂ ಖಾನ್ ಅವರು ಪಕ್ಷದಲ್ಲಿ ಒಳ್ಳೆಯ ಅಧಿಕಾರವನ್ನು ನೀಡಿ ಜನಾಂಗದವರ ಅಭಿವೃದ್ಧಿಯನ್ನು ಮಾಡಲು ಅವಕಾಶವನ್ನು ಕಲ್ಪಿಸುವುದಾಗಿ ಮನವಿಯನ್ನು ಮಾಡಿದರು. ಅದರಂತೆ ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಸಂತೋಷ್ ಪಾಟೀಲ್ ಅವರು ಮಾತನಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅವಿನಾಶ್ ದೀನೆ, ವಾಮನ್ ರಾವ್, ಸೀತಪ್ಪ ಫುಲಾರೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾವು ಒಂದು ಕಾಂಗ್ರೆಸ್ ಪಕ್ಷದ ಸಕ್ರಿಯ ಕಾರ್ಯಕರ್ತನಾಗಿ ಏನಪ್ಪಾ ಅಂದ್ರೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಕೂಡ ಏನಂದ್ರೆ ಮನವಿಗಳನ್ನ ಸಲ್ಲಿಸ್ತಾ ಇದ್ದೀವಿ, ಸಲ್ಲಿಸಿದೀವಿ. ನಮ್ಮ ಪರವಾಗಿ ಕೂಡ ಸ್ಥಾನಮಾನ ಸಿಗಲಿ ಅಂತಕ್ಕಂಥದ್ದು ಸಾಕಷ್ಟು ಜನಗಳು ಕೂಡ ಶಿಫಾರಸು ಮಾಡಿದ್ದಾರೆ. ಆದ್ರೆ ಅವ್ರು ಎಷ್ಟರ ಮಟ್ಟಿಗೆ ಸಿಗ್ತದ, ಎಷ್ಟರ ಮಟ್ಟಿಗೆ ಬಿಡುತ್ತದ, ಆದ್ರೆ ನಾವು ಎಕ್ಸೆಪ್ಟೇಷನ್ ಇಲ್ಲ. ಆದ್ರೆ ಕೆಲಸ ಮಾಡ್ತಕ್ಕಂಥವ್ರಿಗೆ ಗುರುತಿಸಿ, ಅವ್ರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಅವರಿಗೆ ಗುರುತಿಸಿ ಏನಪ್ಪ ಅಂದ್ರೆ ಒಳ್ಳೆಯ ಅಧಿಕಾರಿಗಳನ್ನು ನೀಡಿದ್ರೆ ಈ ಹಿಂದುಳಿದ ವರ್ಗಗಳದ್ದು ಏನಪ್ಪ ಅಂದ್ರೆ ಜನರ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಅವರೆಲ್ಲರೂ ನಮ್ಮ ಜಿಲ್ಲೆಯ ಮಂತ್ರಿಗಳಾದಂಥ ಸನ್ಮಾನ್ಯ ರಾಜಶೇಖರ್ ಬಿ ಪಾಟೀಲ್ ಸಾಹೇಬರಿಗೆ, ಹಾಗೂ ಏನಪ್ಪ ಅಂದ್ರೆ ಈಶ್ವರ್ ಖಂಡ್ರೆ ಅವರಿಗೆ, ಏನಪ್ಪ ಅಂದ್ರೆ ನಮ್ಮ ರಹೀಂ ಖಾನ್ ಅವರಿಗೆ ಎಲ್ಲ ನಾನು ಮನವಿ ಮಾಡ್ಕೊಳ್ತೀನಿ. ಅವರೆಲ್ಲಪ್ಪ ಏನಂದ್ರೆ
ನಮ್ಮ ಹಿಂದುಳಿದವ್ರ ಬಗ್ಗೆ ಕಾಳಜಿ ವಹಿಸಿ ಸಾಕಷ್ಟು ಏನಪ್ಪ ಅಂದ್ರೆ ಯೋಜನೆಗಳು ಇದ್ದಾವ. ಆದರೆ ಇವತ್ತು ಯೋಜನೆಗಳು ಏನಂದ್ರೆ ಅವ್ರಿಗೆ ಸರಿಯಾಗಿ ಮುಟ್ತಾ ಇಲ್ಲ. ಸಮಯಕ್ಕೆ ದುಡ್ಡು ಇದ್ರೂ ಕೂಡ ದುಡ್ಡು ಅಲ್ಲೇ ಡಿ ಸಿ ಆಫೀಸ್ದಲ್ಲಿ ಬೀಳ್ತಾ ಇದೆ. ಆ ದುಡ್ಡು ಏನಪ್ಪ ಅಂದ್ರೆ ಖರ್ಚಾಗಬೇಕು, ಅವ್ರಿಗೆ ಆ ಕಾರ್ಯಗತ ಆಗಬೇಕು. ಸನ್ಮಾನ್ಯ ಏನಪ್ಪ ಅಂದ್ರೆ ದಿವಂಗತ ಡಿ ದೇವರಾಜ್ ಅರಸರು ಮಾಡಿದಂಥ ಏನಪ್ಪ ಅಂದ್ರೆ ಯೋಜನೆಗಳು ಇದ್ದಾವ. ಸಾಕಷ್ಟು ಸರ್ಕಾರ ನಮ್ಮ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿದ್ದಾಗ ಬಂದ ಯೋಜನೆಗಳು ಸಾಕಷ್ಟು ಇದ್ದಾವೆ, ದುಡ್ಡಿದೆ. ಆದರೆ ಆ ಯೋಜನೆಗಳೇನಂದ್ರೆ ಅನುಷ್ಠಾನ ಆಗಬೇಕಾಗಿದೆ. ಅದಕ್ಕೆಲ್ಲರಿಗೂ ತಾವೇನಂದ್ರೆ ಸಹಕಾರ ಮಾಡಬೇಕು. ಆಮೇಲೆ ಈಗ ಗೊಂದಳಿ ಸಮಾಜದ ಬಗ್ಗೆ ಒಂದು ಎರಡು ಮಾತು ಹೇಳ್ತೀನಿ. ತೀರಾ ಹಿಂದುಳಿದ ಬುಡಕಟ್ಟು ಜನಾಂಗ ಕಲಾವಿದರು ಇದ್ದಾರೆ. ಈ ಕಲಾವಿದರಿಗೆ ಏನಂದ್ರೆ ಎಲ್ಲ ಜನಾಂಗದಲ್ಲಿ ಇದ್ದಾರೆ. ಆ ಕಲಾವಿದರ ಮಾಶಾಶನ ನೆನಗುದಿಗೆ ಬಿದ್ದಿದೆ. ಎಂಟ್ರಿ ಅವ್ರದ್ದೆಲ್ಲ ಸಂದರ್ಶನ ಆಗಿದೆ, ಅವರಿಗೆಲ್ಲಪ್ಪ ಒಂದು ಎಲ್ಲ ಆಗಿದೆ. ಆದರೆ ಸರ್ಕಾರ ಮಟ್ಟದಲ್ಲಿ ಏನು ಹಣಕಾಸಿನ ಕೊರತೆ ಇದೆಯೋ, ಯಾವ ಕೊರತೆ ಕಾರಣವೋ, ಅಥವಾ ಅವ್ರಿಗೇನಂದ್ರೆ ವಿಳಂಬ ಆಗ್ತಾ ಇದೆ, ಅದು ಕೂಡ ಏನಂದ್ರೆ ಕೂಡಲೇ ಸರ್ಕಾರ ಗಮನ ಸೆಳೆದು ಆ ಮಾಶಾಶನ ಅವ್ರಿಗೆ ಮಂಜೂರು ಮಾಡಿಕೊಡ್ಬೇಕು. ಇನ್ನುಳಿದ ಸಮಸ್ಯೆ ನಮ್ಮ ಸನ್ಮಾನ್ಯ ಶಾಸಕರಾದಂಥ ಹಾಗೂ ನಮ್ಮ KPCC ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಈಶ್ವರ ಖಂಡ್ರೆ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಬೀದರ್ ಜಿಲ್ಲೆ ಸೌಭಾಗ್ಯ ಅಂತ ನಮ್ಮ ವಾಗ್ಮನೆ ಸಾಹೇಬರು ಹೇಳಿದ್ರು. ಅದು ನಿಜವಾದಂಥ ಸೌಭಾಗ್ಯ. ಯಾಕಂದ್ರೆ ಇವತ್ತು ಬಂಡೆಪ್ಪ ಕಾಶೆಂಪುರ ಸಾಹೇಬರಾಗಿರ್ಬೋದು, ನಮ್ಮ ರಹೀಂ ಖಾನ್ ಸಾಹೇಬರಾಗಿರ್ಬೋದು, ನಮ್ಮ ರಾಜಶೇಖರ್ ಪಾಟೀಲ್ ಸಾಹೇಬರಾಗಿರ್ಬೋದು, ಇವರೆಲ್ಲ ಮಂತ್ರಿ ಸ್ಥಾನದಲ್ಲಿ ಇವತ್ತು ಬೀದರ್ ಜಿಲ್ಲೆಯ ಒಂದು ಸಮೃದ್ಧಿಯಾದಂಥ ಒಂದು ಸರ್ಕಾರ ನಮ್ಮ ಬೀದರ್ ಜಿಲ್ಲೆಯಲ್ಲಿದೆ. ಆದರೆ ಇಂಥ ಸಂದರ್ಭದಲ್ಲಿ ನಾವು ಹಿಂದುಳಿದ ವರ್ಗಕ್ಕೆ ಬರಬೇಕಾದಂಥ ಮೂಲ ಸೌಕರ್ಯಗಳು ಅಧಿಕಾರಿಗಳು ತಂದು ಮುಟ್ಟಿಸ್ಬೇಕು. ಇಂಥ ಮೂಮೆಂಟಲ್ಲಿ ಅವ್ರು ಕೊಡಬೇಕಾದ್ರೆ ಅಧಿಕಾರಿಗಳಿಗೆ ಇವ್ರದಾದಂಥ ಸೂಚನೆಗಳು ಕೊಡಬೇಕು. ಅದಕ್ಕೆ ಪ್ರತಿಯೊಬ್ಬರು ಏನಪ್ಪ ಅಂದರೆ ನಮ್ಮ ಹಿಂದುಳಿದ ವರ್ಗವ್ರು ಜಾಗೃತಿ ಆಗಬೇಕು. ನಮ್ಮ ಪ್ರತಿಯೊಂದು ಹಿಂದುಳಿದ್ರಲ್ಲಿ ನಮ್ಮ ಹಿಂದುಳಿದ ವರ್ಗಕ್ಕೆ ಬರೋಂಥ 103 ಜಾತಿಗಳು ಅದು ಜಾತಿಗಳ ಬಗ್ಗೆ ಒಂದು ವಿಶ್ಲೇಷಣೆ ಬೇಕಾದರೆ ನನ್ನ ದೂರವಾಣಿ ಸಂಖ್ಯೆನ ಕೊಟ್ಟಿರ್ತೀನಿ. ಆ ದೂರವಾಣಿ ಸಂಖ್ಯೆಗೆ ಫೋನ್ ಮಾಡಿದರೆ ಇಲ್ಲ ವಾಟ್ಸಪ್ ಮಾಡಿದರೆ ಜಾತಿ ಜನಗಣತಿ ಪ್ರಕಾರ ನಾವು ಅದನ್ನು ಎಲ್ಲನೂ ಹಾಕಿರ್ತೀವಿ ವಾಟ್ಸಪ್ಪಲ್ಲಿ. ಇವತ್ತು ಆಯಾ ಜಾತಿಗಳು ನಮ್ಮನ್ನು ಸಂಪರ್ಕಿಸಿದಾಗ ಸರ್ಕಾರದಿಂದ ಬರುವಂಥ ಮೂಲ ಸೌಕರ್ಯಗಳು ಅವರಿಗೆ ಶಿಕ್ಷಣ ಇರ್ಬೋದು, ಉದ್ಯೋಗ ಇರ್ಬೋದು, ಅವರಿಗೆ ಸಮುದಾಯ ಭವನಗಳಿರ್ಬೋದು, ಇದೆಲ್ಲ ನಮ್ಮ ಸರ್ಕಾರದಿಂದ ಪ್ರತಿಯೊಂದನ್ನು ಸಿಗ್ತಾ ಇದೆ. ಮೊದಲನೇ ಸಾರಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಒಂದು ಕಡಿ ಮೆಹನತ್ತಿನಿಂದ ನಮ್ಮ ಸರ್ಕಾರದಲ್ಲಿ ಹಿಂದುಳಿದ ವರ್ಗದ ಒಂದು ಮಂತ್ರಿ ಸ್ಥಾನವನ್ನು ಪ್ರತ್ಯೇಕವಾಗಿ ಮಾಡಿದ್ದಾರೆ. ಅದಕ್ಕೆ ಪುಟ್ಟರಂಗಶೆಟ್ಟಿ ಅವರು ಅದಕ್ಕೆ ಇವಾಗ ಮಂತ್ರಿ ಸ್ಥಾನಕ್ಕೆ ಇದ್ದಾರೆ. ನಮ್ಮ ಸರ್ಕಾರಕ್ಕೆ ದಯವಿಟ್ಟು ನಾನು ಈ ಪತ್ರಿಕಾ ಮಾಧ್ಯಮದಿಂದ ನಾವು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ. ಏನಂದ್ರೆ ಮೊನ್ನೆ ಮುಖ್ಯಮಂತ್ರಿಗಳು ನಮ್ಗೆ ಏನಪ್ಪ ಅಂದ್ರೆ ಮುಂಬರೋ ದಿನಗಳಲ್ಲಿ ನಮ್ಮ ಸರ್ಕಾರದಿಂದ ಒಂದಿಷ್ಟು ಬಜೆಟ್ ಅನ್ನ ಹಿಂದುಳಿದವರಿಗೆ ಜಾಸ್ತಿ ಕೊಡಬೇಕು. ಯಾಕಂದ್ರೆ ನಾವು 51% ಜನ ಇದ್ದೀವಿ. ಈ ಜನಕ್ಕೆ ಏನಪ್ಪ ಅಂದ್ರೆ ನೀವು ಕೊಡುತ್ತಾ 3,000 ಕೋಟಿ ರೂಪಾಯಿ ಅದು ಯಾವ್ದು ಸಾಕ್ತಾ ಇದೆ. ಅದಕ್ಕೆ ದಯವಿಟ್ಟು ಮುಂಬರೋ ದಿನಗಳಲ್ಲಿ ನಮ್ಗೆ ಬಜೆಟ್ ಅನ್ನು ಜಾಸ್ತಿ ಕೊಟ್ಟು ಜೊತೆಯಲ್ಲಿ ನಮ್ಮ ಎಲ್ಲ ಹಿಂದುಳಿದ ವರ್ಗದ ಎಲ್ಲ ಬಾಂಧವರು ಒಂದಾಗಿರ್ಬೇಕು. ಈ ಮುಂಬರೋ ದಿನಗಳಲ್ಲಿ ಈ ನಮ್ಮ ವಿರೋಧಿ ಸರ್ಕಾರ BJP ವಿರೋಧಿ ಸರ್ಕಾರ ನಮ್ಗೆ ಏನಪ್ಪ ಅಂದ್ರೆ ಕೊಟ್ಟಿದೆ, ಈ BJP ವಿರೋಧಿ ನಮ್ಗೆ ಮಾಡಿ ನಮ್ಮ ಮುಂಬರೋ ದಿನಗಳಲ್ಲಿ ನಮ್ಮ ಕಾಂಗ್ರೆಸ್ ಕೈಬಲವನ್ನು ಪಡಿಸ್ಬೇಕನ್ನೋ ಮಾತನ್ನ ನನ್ನ ಎರಡು ಮಾತನ್ನ ಈ ಮುಖಾಂತರ. ನಗರದ ನೆಹರೂ ಸ್ಟೇಡಿಯಂ ಹತ್ತಿರದ ಶುಭಂ ನ್ಯೂರೋ ಸೆಂಟರ್ ಬದಿಯಿಂದ ಒಂದು ದಿವಸದ ಮಟ್ಟಿಗೆ ಮೂರ್ಛೆ ರೋಗ, ಜಟ್ಕ, ಪಿಟ್ ಸೇರಿದಂತೆ ನರಗಳಿಗೆ ಸಂಬಂಧಿಸಿದ ರೋಗಗಳ ಉಚಿತ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು. ಮೆದುಳು ಮತ್ತು ನರರೋಗ ಚಿಕಿತ್ಸಾ ತಜ್ಞರಾಗಿರುವ ಡಾಕ್ಟರ್ ಮನೀಶ್ ಕೆ ಅವರು ನರ ದೌರ್ಬಲ್ಯಕ್ಕೆ ಸಂಬಂಧಿಸಿದ 200ಕ್ಕೂ ಅಧಿಕ ರೋಗಿಗಳ ಉಚಿತವಾಗಿ ತಪಾಸಣೆಯನ್ನು ಮಾಡಿ ಚಿಕಿತ್ಸೆಯನ್ನು ನೀಡಿದರು. ಶುಭಂ ನ್ಯೂರೋ ಸೆಂಟರ್ ವತಿಯಿಂದ ಹಮ್ಮಿಕೊಳ್ಳಲಾದ ಮೂರ್ಛೆ ರೋಗ ಉಚಿತ ತಪಾಸಣಾ ಶಿಬಿರದಲ್ಲಿ 200ಕ್ಕೂ ಅಧಿಕ ರೋಗಿಗಳು ಶಿಬಿರದ ಅನುಕೂಲವನ್ನು ಪಡೆದುಕೊಂಡರು. ಶಿಬಿರದಲ್ಲಿ ನರಗಳ ದೌರ್ಬಲ್ಯ, ಅತಿಯಾದ ತಲೆನೋವು, ಝಟ್ಕ, ಲಕ್ವ, ಬೆನ್ನು ನೋವು, ಕೈಕಾಲು ನೋವು, ಮಾಂಸಖಂಡಗಳ ದೌರ್ಬಲ್ಯ ಹೊಂದಿದ ರೋಗಿಗಳ ತಪಾಸಣೆಯನ್ನು ಮಾಡಿ ಚಿಕಿತ್ಸೆಯನ್ನು ನೀಡಲಾಯಿತು. ಈ ಕುರಿತಾಗಿ ಮೆದುಳು ಮತ್ತು ನರರೋಗ ಚಿಕಿತ್ಸಾ ತಜ್ಞರಾಗಿರುವ ಡಾಕ್ಟರ್ ಮನೀಶ್ ಅವರು ಮಾತನಾಡಿದರು. ಗ್ರಾಮೀಣ ಭಾಗದಲ್ಲಿ ಹಲವು ಬಡ ಜನರು ನರ ದೌರ್ಬಲ್ಯದಿಂದ ನರಗಳಿಗೆ ಸಂಬಂಧಿಸಿದ ಕಾಯಿಲೆಗಳಿಂದ ಬಳಲುತ್ತಿದ್ದು ಅವರ ಅನುಕೂಲಕ್ಕಾಗಿಯೇ ಇಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮೊಹಮ್ಮದ್ ಸೋಹಿಲ್, ಡಾಕ್ಟರ್ ಪ್ರಿಯಾಂಕಾ ನಿಂಬೂರೆ, ಜಾರ್ಜ್, ನವೀನ್ ಪಸರ್ಗೆ, ಸುರೇಖ, ಸಂಗಮೇಶ್ ಸೇರಿದಂತೆ ಆಸ್ಪತ್ರೆಯ ಹಲವು ಸಿಬ್ಬಂದಿಗರು ಉಪಸ್ಥಿತರಿದ್ದರು. ಜಸ್ಟ್ 3 ತಿಂಗಳ ಹಿಂದೆ ಬಂದಿದೆ. ಇದು ಫ್ರೀ ಚೆಕಪ್ ಇನ್ ನ್ಯೂರಾಲಜಿ, ಅಂದರೆ ನರ ಬ್ಯಾನಿ ಯಾರ್ಯಾರಿಗವ ಅವರಿಗೆ ನಾವು ಫ್ರೀ ಚೆಕಪ್ ಇವತ್ತು ಇಟ್ಕೊಂಡಿವಿ. ಇದು ಯಾಕೆ ಇಟ್ಕೊಂಡಿವಿ ಅಂದರೆ ಪುವರ್ ಪೇಷಂಟ್ಸ್ ಭಾಳ ಇರ್ತಾರೆ, ಅವ್ರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ, ಅವ್ರದ್ದೆಲ್ಲ ಸ್ವಲ್ಪ ನೋವು ಏನಾದ್ರು ಇದ್ದರೆ ನಾವು ಸ್ವಲ್ಪ ಹೆಲ್ಪ್ ಆಗಬೇಕಂತ ಇಟ್ಕೊಂಡಿವಿ. ಆ್ಯಕ್ಚುಲಿ ಒಂದೇ ದಿವಸ ಅದ ಇವತ್ತು, ಮುಂಜಾನೆ 9:00 ಮಧ್ಯಾಹ್ನ 3 ತನ ಇಟ್ಟಿವಿ. ಬಟ್ ಇಫ್ ಪೇಷಂಟ್ಸ್ ಬಂದ್ರೆ ಅಂದರೆ ನಾವು ಏನು ವಾಪಸ್ ಕಳ್ಸೋಂಗಿಲ್ಲ, ನೋಡ್ತೀವಿ. ಎಕ್ಸ್ಪೆಕ್ಟೇಷನ್ ಫುಲ್ ಬೀದರ್ಲಿಂದ ಅರೌಂಡ್ 150-200 ಎಕ್ಸ್ಪೆಕ್ಟೇಷನ್ ಇಟ್ಟಿವಿ ನಾವು.
ಬಟ್ ಐ ಥಿಂಕ್ ಎಲ್ಲರೂ ಎಷ್ಟು ಮಂದಿ ಬರ್ತಾರೋ ಅವ್ರಿಗೆ ಎಲ್ಲರಿಗೂ ನಾವು ಕೇಟರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹೋಪ್ ಎಲ್ಲರೂ ಫ್ರೀ ಚೆಕಪ್ ಅಡ್ವಾಂಟೇಜ್ ತೊಗೊಂಡು ಎಲ್ಲರೂ ಬಂದು ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡ್ರೆ ಚಲೋ ಇರ್ತದೆ. ಬೇಸಿಕಲಿ ನಾನು ನ್ಯೂರಾಲಜಿಸ್ಟ್, ನರ ರೋಗದ ಏನೇನು ಅವೆಲ್ಲ ತಪಾಸ್ ಮಾಡ್ಲಿಕ್ಕೆ ಅವ್ರಿಗೆ ಬೇಕಾಗಿದ್ದು ನಾವು ಮೆಡಿಸಿನ್ಸ್ನೂ ಆದಷ್ಟು ಹೆಲ್ಪ್ ಮಾಡ್ಲಿಕ್ಕೆ. ಸೊ ನರದ್ದು ಕೈಕಾಲು ತಲೆ ಫಿಟ್ಸು, ಆಮೇಲೆ ಲಕ್ವ, ಆಮೇಲೆ ನರಗಳ ದೌರ್ಬಲ್ಯ, ಆಮೇಲೆ ಮಾಂಸಖಂಡ ದೌರ್ಬಲ್ಯ ಇವೆಲ್ಲ ತಪಾಸ್ ಮಾಡ್ಲಿಕ್ಕೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಶ್ವ ಕ್ಯಾನ್ಸರ್ ದಿನಾಚರಣೆ ನಿಮಿತ್ತವಾಗಿ ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬೀದರ್ ವತಿಯಿಂದ ಕ್ಯಾನ್ಸರ್ ರೋಗ ತಡೆಗಟ್ಟುವ ಕುರಿತಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮ. ಬೀದರ್ನ ಹಲವು ವಾರ್ಡ್ಗಳಿಗೆ ಸಚಿವ ಬಂಡೆಪ್ಪ ಖಾಶೆಂಪೂರ್, ರಹೀಂ ಖಾನ್ ಸೇರಿದಂತೆ ಹಲವು ಜನಪ್ರತಿನಿಧಿಗಳಿಂದ ಭೇಟಿ, ನಿರಂತರ ಕುಡಿಯುವ ನೀರು ಯೋಜನೆ ಪ್ರಗತಿ ಪರಿಶೀಲನೆ ವೀಕ್ಷಣೆ. 17ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಿಮಿತ್ತವಾಗಿ ಚಿತ್ರಕಲಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ ಹಾಗೂ ಬರಿಗಾಂಧಿ ಮೆರವಣಿಗೆ ನ್ಯಾಯಾಧೀಶ ಮನಗುಡಿ ಪ್ರೇಮಾವತಿ ಅವರಿಂದ ಚಾಲನೆ. ಅರಣ್ಯ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾದ ವೃಕ್ಷೋದ್ಯಾನ ಉದ್ಘಾಟನಾ ಸಮಾರಂಭ, ಸಚಿವ ಬಂಡೆಪ್ಪ ಖಾಶೆಂಪುರಿ ಅವರಿಂದ ಉದ್ಘಾಟನೆ. ಹಿಂದುಳಿದ ವರ್ಗದವರ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಮುಖಂಡರು ಪಕ್ಷದಲ್ಲಿ ಒಳ್ಳೆಯ ಅಧಿಕಾರ ನೀಡುವುದಾಗಿ ಸುದ್ದಿಗೋಷ್ಠಿ ಮೂಲಕವಾಗಿ ಸಿದ್ದರಾಮಪ್ಪ ವಾಗ್ಮಾರೆ ಮನವಿ. ನೆಹರು ಸ್ಟೇಡಿಯಂ ಹತ್ತಿರದ ಶುಭಂ ನ್ಯೂರೋ ಸೆಂಟರ್ ವತಿಯಿಂದ ಮೂರ್ಛೆ ರೋಗ ಉಚಿತ ತಪಾಸಣೆಯ ಶಿಬಿರ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ, ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.